ಇದಾದಲ್ಲಿ ಆರ್ಆರ್ ನಗರ ಹಾಗೂ ಶಿರಾ ಕ್ಷೇತ್ರದ ಉಪಚುನಾವಣಾ ಕದನ ರಂಗೇರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಮುನರತ್ನ ಕಣಕ್ಕಿಳಿಯೋದು ಖಾತ್ರಿ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಸದ್ದು ಮಾಡ್ತಾ ಇರುವುದು ಅಂದ್ರೆ ಮಾಜಿ ಶಾಸಕ ಮುನರತ್ನ ಅವರಿಗೆ ಸ್ತ್ರೀ ಕಂಟಕ ಕಾದಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಹೌದು ಅಂತ ಇವೆ ಕಾಂಗ್ರೆಸ್ ಮೂಲಗಳು. ಮುನರತ್ನ ವಿರುದ್ಧ ಮಹಿಳೆಯೊಬ್ಬರನ್ನ ಕಣಕ್ಕಿಳಿಸಿದ್ರೆ ಮುನರತ್ನ ಅವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾರಂತೆ. ಜ್ಯೋತಿಷ್ಯವನ್ನ ಹೆಚ್ಚು ನಂಬೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದೇ ಕಾರಣಕ್ಕೆ ಮೊದಲು ಹೋಗಿ ನೊಣವಿನ ಕೆರೆಯಲ್ಲಿ ಅಜ್ಜಯ್ಯನ ದರ್ಶನ ಪಡೆದು ಸ್ವಾಮಿಗಳ ಬಳಿ ಭವಿಷ್ಯವನ್ನ ಕೇಳಿದರಂತೆ. ಸೊ ಇದುವೇ ಕುತೂಹಲ ಕೆಡೆ ಮಾಡಿ ಕೊಡ್ತಾ ಇದೆ. ಮತ್ತೊಂದು ಕಡೆ ಕೃಷ್ಣಮೂರ್ತಿಗೆ ಆರ್ ಆರ್ ನಗರಕ್ಕೆ JDS ಟಿಕೆಟ್ ಅನ್ನ ನೀಡುವಂತಹ ವಿಚಾರದಲ್ಲಿ ಈಗಾಗಲೇ ಒಂದು ನಿರ್ಧಾರ ಹೊರಬೀಳುವ ಸಾಧ್ಯತೆ ಇದೆ. ಕೊನೆ ಕ್ಷಣದಲ್ಲಿ ಸ್ಪರ್ಧೆಯಿಂದ ಪ್ರಸಾದ್ ಗೌಡರು ಹಿಂದೆ ಸರಿದಿದ್ದಾರೆ. ಕೃಷ್ಣಮೂರ್ತಿಗೆ ಆರ್ ಆರ್ ನಗರಕ್ಕೆ JDS ಟಿಕೆಟ್ ಅನ್ನ ನೀಡಬೇಕೆ ವಿಚಾರದಲ್ಲಿ ಈಗಾಗಲೇ ನಿರ್ಧಾರವನ್ನು ಮಾಡಿದಂತಿದೆ JDS. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಡಿಕೆ ರವಿ ಅವರ ಪತ್ನಿ ಕುಸುಮ ಅವರನ್ನ ಕಣಕ್ಕಿಳಿಸುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನ ಮುಂದಿದೆ. ಚುನಾವಣೆ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಭವಿಷ್ಯ ನೊಣವಿನ ಕೆರೆ ಅಜ್ಜಯ್ಯ ಅವರಿಂದ ಹೊರಬಿದ್ದಿರುವಂಥದ್ದು. ಯಾಕಂದ್ರೆ ನೊಣವಿನ ಕೆರೆಯಲ್ಲಿ ಅಜ್ಜಯ್ಯನ ದರ್ಶನ ಪಡೆದಂತಹ DKC ಈ ಸಂಬಂಧ ಸ್ವಾಮಿಗಳ ಬಳಿ ಭವಿಷ್ಯ ಕೇಳಿದರಂತೆ. ಸ್ವಾಮಿಗಳ ನಿರ್ದೇಶನದಂತೆ DK ರವಿ ಪತ್ನಿ ಕುಸುಮ ಅವರನ್ನೇ ಆರ್ಆರ್ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡುವುದಕ್ಕೆ ನಿರ್ಧರಿಸಿದಾರಂತೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಮಾಜಿ ಶಾಸಕ ಮುನರತ್ನ ಅವರಿಗೆ ಸ್ತ್ರೀ ಕಂಟಕ ಕಾದಿದೆಯಾ? ನೊಣವಿನ ಕೆರೆ ಅಜ್ಜಯ್ಯನವರು ಹೇಳಿರುವಂತಹ ಮಾತುಗಳಾದರೂ ಏನು ಆರ್ಆರ್ ನಗರ ಕ್ಷೇತ್ರದ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಸಂತ, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ನೊಣವಿಕೆರೆ ಅಜ್ಜಯ್ಯನವರ ಭವಿಷ್ಯದ ಮೇಲೆ ತುಂಬಾ ನಂಬಿಕೆ ಇಡ್ತಾರೆ. ಅವ್ರು ಯಾವುದೇ ಕೆಲಸವನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ನೊಣವಿನಕೆರೆಗೆ ಹೋಗಿ ಅಜ್ಜಯ್ಯನ ದರ್ಶನ ಮಾಡಿಕೊಂಡು ಸ್ವಾಮಿಗಳಿಂದ ತಮ್ಮ ಒಂದು ಮಾತನ್ನ ಪಡ್ಕೊಂಡೆ ನಂತರ ಮುಂದಿನ ಹೆಜ್ಜೆ ಇಡೋದು. ಈಗ RR ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ವಿಷಯದಲ್ಲೂ ಅಷ್ಟೇ DK ಶಿವಕುಮಾರ್ ಅವರು ಅಜ್ಜಯ್ಯನ ಮೊರೆ ಹೋಗಿದ್ದಾರೆ. ಈ ಮೊದಲೇ ಅಜ್ಜಯ್ಯನ ದರ್ಶನ ಪಡೆದ ನಂತರ ಸ್ವಾಮೀಜಿಯವರ ಬಳಿ ಕೇಳಿದಾಗ ಯಾರಾದ್ರೂ ಒಬ್ಬ ಪ್ರಭಾವಿಯಾದಂತ ಮಹಿಳಾ ಅಭ್ಯರ್ಥಿಯನ್ನ RR ನಗರದಿಂದ ಕಣಕ್ಕಿಳಿಸುವಂತೆ ಸ್ವಾಮೀಜಿಯವರು ಸಲಹೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಆ ಪ್ರಭಾವಿ ಅಭ್ಯರ್ಥಿ ಯಾರು ಅಂತ ಹುಡುಕಾಟ ನಡೆಸಿದ್ದಂತ ಸಂದರ್ಭದಲ್ಲೂ ಕೂಡ DK ಶಿವಕುಮಾರ್ ಅವರು ಅದೇ ತುಮಕೂರು ಕ್ಷೇತ್ರದಿಂದಲೇ ಬಂದಂತವರು ಬರುವಂತ ಸಂದರ್ಭದಲ್ಲೇ ಬಹುಶಃ ನಿರ್ಧಾರ ಮಾಡಿಕೊಂಡೇ ಬಂದಿದ್ರು ಅನ್ಸುತ್ತೆ. RR ನಗರದಿಂದ ಒಬ್ಬ ಒಕ್ಕಲಿಗ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಬೇಕು, ಅದರಲ್ಲೂ ಒಕ್ಕಲಿಗ ಮಹಿಳಾ ಅಭ್ಯರ್ಥಿಯೇ ಆಗಬೇಕು, ಆಗ ಮಾತ್ರ ಮುನಿರತ್ನ ಅವ್ರನ್ನ ಮನಸೋದಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ರು. ಅಂತ ಸಂದರ್ಭದಲ್ಲಿ ಅವರಿಗೆ ತಕ್ಷಣ ಹೊಡೆದಿರುವಂತದ್ದು ದಿವಂಗತ IAS ಅಧಿಕಾರಿ DK ರವಿ ಅವರ ಪತ್ನಿ ಕುಸುಮ ಅವರು. ಕುಸುಮ ಅವ್ರನ್ನ ಅಲ್ಲಿ ಕಣಕ್ಕಿಳಿಸೋದಾದ್ರೆ DK ರವಿ ಅವರ ಸಾವಿನ ಅನುಕಂಪದ ಹೆಸರು ಅಲೆಯೂ ಕೂಡ ಅಲ್ಲಿ ವರ್ಕೌಟ್ ಆಗತ್ತೆ. ಅದ್ರ ಜೊತೆಗೆ ಒಕ್ಕಲಿಗರ ಮತಗಳನ್ನು ಕೂಡ ಸುಲಭವಾಗಿ ಸೆಳೆಯಬಹುದು. ಇದ್ರ ಜೊತೆಗೆ ಮುನಿರತ್ನ ಅವರಿಗೆ ಸ್ತ್ರೀ ದೋಷ ಇದೆ, ಸ್ತ್ರೀಯರಿಂದ ಕಂಟಕ ಇದೆ, ಹಾಗಾಗಿ ಆ ಭವಿಷ್ಯ ಕೂಡ ನಿಜವಾಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿರುವಂತಹ DK ಶಿವಕುಮಾರ್ ಅವರು ಬಹುತೇಕ ಕುಸುಮ ಅವರನ್ನೇ ಕಣಕ್ಕಿಳಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಬಹುಶಃ ನಾಳೆ ಸಂಜೆ ಏನು ಕಾಂಗ್ರೆಸ್ನ ಚುನಾವಣಾ ಉಸ್ತುವಾರಿ ಸಮಿತಿಯ ಸಭೆ ನಡೀತಾ ಇದೆ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ, ಆ ಒಂದು ಸಭೆಯಲ್ಲಿ ಕುಸುಮ ಅವರ ಹೆಸರನ್ನೇ ಅಂತಿಮಗೊಳಿಸಿ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡುವಂತಹ ಸಾಧ್ಯತೆಗಳಿದೆ. ಇವತ್ ಬೆಳಗ್ಗೆ ಕೂಡ ಬೆಳಗಾವಿನಲ್ಲಿ DK ಶಿವಕುಮಾರ್ ಅವರು ಮಾತನಾಡುವ ಸಂದರ್ಭದಲ್ಲೂ ಕೂಡ ಕುಸುಮ ಅವರ ಬಗ್ಗೆ ಅನುಕಂಪದ ಒಳ್ಳೆಯ ಮಾತುಗಳನ್ನ ಆಡಿದ್ದಾರೆ. ಅವರ ತಂದೆ ಬೇರೆ ಪಕ್ಷಕ್ಕೆ ಹೋಗಿ ಬಂದವರಾಗಿರಬಹುದು, ಆದ್ರೆ ಅವರೇನು ಮಾಡ್ತಾರೆ, ಕುಸುಮ ಗೃಹಿಣಿ ಹೇಳಿ ಕೇಳಿ ಹೌಸ್ ವೈಫ್ ಆಗಿದ್ದಂಥವರು, ಆ ಹೆಣ್ಮಕ್ಳ ಮೇಲೆ ಯಾಕೆ ಆರೋಪ ಹೊರಿಸ್ಬೇಕು, ಈ ರೀತಿಯಾದಂತಹ ತುಂಬಾ ಸಾಫ್ಟ್ ಆದಂತಹ ಮಾತುಗಳನ್ನ ಆಡಿದ್ದಾರೆ. ಕೆಲವು ದಿನಗಳಿಗೆ ಮೊದಲು DK ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತ ಕೂಡ ಹೇಳಿದ್ರು. ಹಾಗಾಗಿ ಅಚ್ಚರಿಯ ಅಭ್ಯರ್ಥಿ ಬೇರೆ ಯಾರೂ ಅಲ್ಲ, DK ರವಿ ಅವರ ಪತ್ನಿ ಕುಸುಮ ಅನ್ನೋದು ಈಗ ಖಚಿತ ಆಗಿದೆ. ವಸಂತ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ.